This is not the first time innocents have lost their lives due to these causes. ಇದು ಮೊದಲನೇ ಸಲ ಅಲ್ಲ ಮುಗ್ಧರು ಅವ್ರ ಜೀವ ಕಳ್ಕೊಂಡಿರೋದು. ಇಲ್ಲಿ ಇಬ್ರು ಯುಪಿಲಿ 18 ಜನ. ಬಟ್ ಯಾಕೆ ಹೀಗಾಗ್ತಿದೆ? ಪಾರ್ಟಿಷನ್ ಅಲ್ಲಿ ಲಕ್ಷಾಂತರ ಜನ ಸತ್ರು. ಹ್ಯಾವ್ ವಿ ನಾಟ್ ಲರ್ನ್ಡ್ ಎನಿಥಿಂಗ್ ಫ್ರಮ್ ಹಿಸ್ಟ್ರಿ ಅಟ್ ಆಲ್? ಇತಿಹಾಸದಿಂದ ಏನು ಕಲಿತೇ ಇಲ್ವಾ ನಾವು? ಪೀಪಲ್ ಹೂ ಡೋಂಟ್ ಲರ್ನ್ ಫ್ರಮ್ ಹಿಸ್ಟ್ರಿ ಹ್ಯಾವ್ ನೋ ಫ್ಯೂಚರ್. ಯಾರು ಇತಿಹಾಸದಿಂದ ಕಲ್ತ್ಕೊಳ್ಳಲ್ಲ ಅವ್ರಿಗೆ ಭವಿಷ್ಯ ಇಲ್ಲ. ಇಂದು ನಮ್ಮ ಮುಂದೆ ಏನಿದೆ ಅಂದರೆ ಪುರಾಣ ಮತ್ತು ಇತಿಹಾಸ, ಮನುಸ್ಮೃತಿ ವರ್ಸಸ್ ಸಂವಿಧಾನ, ವಿಜ್ಞಾನ ಮತ್ತು ಅಜ್ಞಾನ, ಸತ್ಯ ಮತ್ತು ಸುಳ್ಳು. ಇವೆರಡೇ ದೇಶದಲ್ಲಿ ನಡೀತಕ್ಕಂಥದ್ದು. ಯಾಕೆ ಇವರು ಎನ್ ಆರ್ ಸಿ ಕಾಯ್ದೆನ ಸಿ ಎ ಕಾಯ್ದೆನ ಮುಸಲ್ಮಾನರ ವಿರುದ್ಧವಾಗಿ ಜಾರಿಗೆ ತರ್ತಾರಪ್ಪ ಅಂದರೆ, ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನು ಒಂದು ಕಡೆ ಡೈವರ್ಟ್ ಮಾಡಿ ಈ ದೇಶನ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ವಿಫಲವಾಗಿದ್ದೀವಿ ಅಂತ ಮರೆಮಾಚಿಗೆ ಮಾತ್ರ ಈ ಎನ್ ಆರ್ ಸಿನ ಸಿ ಎನ ಜಾರಿಗೆ ತಂದಿದ್ದಾರೆ. ಇದ್ರ ವಿರುದ್ಧ ನಾವು ಈ ಎನ್ ಆರ್ ಸಿ ಸಿ ಎ ಜಾರಿ ಏನು ಇದ್ರ ವಿರುದ್ಧ ಕೆಲಸ ಮಾಡ್ತಿದ್ದೀವಲ್ಲ, ನಾವು ಅವರ ಆಡಳಿತ ವೈಫಲ್ಯದ ವಿರುದ್ಧವೇ ನಾವು ಕೆಲಸ ಮಾಡಬೇಕಾಗತ್ತೆ. ಮೊನ್ನೆ ಇವತ್ತು ನಿಮಗೆಲ್ಲ ಗೊತ್ತಿರಂಗೆ ನಮ್ಮ ರಾಷ್ಟ್ರೀಯ ನಾಯಕ ಚಂದ್ರಶೇಖರ ರಾಜ ದ್ರಾವಣ್ ಅವರು ತಿಹಾರ್ ಜೈಲಲ್ಲಿದ್ದಾರೆ. ಕಾರಣ ಯಾಕಪ್ಪ ಜೈಲಿಗೆ ಹಾಕಿದ್ರು ಅಂದರೆ, ಅವರೊಂದು ಮಾತು ಹೇಳ್ತಾರೆ, ಈ ದೇಶದ ಮುಸಲ್ಮಾನರ ಬಂಧುಗಳಿಗೆ ಏನಾದರೂ ಪೊಲೀಸರು ಗುಂಡು ಹೊಡೆಯಕ್ಕೆ ಬಂದರೆ ದಲಿತರು ಎದೆ ಕೊಡಿ ಅಂತ. ನಿಜವಾಗ್ಲೂ ಹೋರಾಟಗಾರನ ಹತ್ತಿಕ್ತಿದೆಯಲ್ಲ ಬಿ ಜೆ ಪಿ ಗೌರ್ಮೆಂಟು, ನಿಜವಾಗ್ಲೂ ಸೇಮ್ ಅನ್ಬೇಕು ನಾವು ಅವ್ರಿಗೆ. ಹೇಳ್ತಾರಲ್ಲ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಬಂದಿರ್ತಕ್ಕಂಥವ್ರನ್ನ ಹೊರದೋಡ್ಸೋಕ್ಕೋಸ್ಕರ ಎನ್ ಆರ್ ಸಿ ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಆ ಜನ ನಿಮ್ಮ ಹಳ್ಳಿಯಲ್ಲಿ ಯಾರು ಬಂದು ಹೊಸದಾಗಿ ಮನೆ ಕಟ್ಕೊಂಡ್ರೆ ನೀವು ನಿಮಗೆ ಗೊತ್ತಾಗ್ಬಿಡ್ತದೆ. ಯಾರು ಹೊಸದಾಗಿ ಬಂದ್ರೆ ಇವ್ರು ಪಾಕಿಸ್ತಾನದವರು, ಯಾರಪ್ಪ ನೀನ್ ಯಾರಪ್ಪ ಯಾಕೆಲ್ಲಿ ಗುಡಿಸ್ಲಾಕಿದ್ಯಾ, ಎಷ್ಟು ಊರಲ್ಲಿ ನಮ್ಗೆ ಇರಕ್ ಜಾಗಿಲ್ಲ. ಹಂಗಾಗಿ ಪ್ರತಿಯೊಂದು ಭಾರತ ದೇಶದ ಹಳ್ಳಿಲಿ ಯಾವುದೇ ಕಂಟ್ರಿಯ ವಾಸಬ ಹೋಗಿ ವಾಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿಮಗೆ ಗೊತ್ತಾಗುತ್ತದ. ಮತ್ತೆ ನೀವು ಪಕ್ಕ ಪಿಕ್ಚರ್ಗೆ ಹೋಗ್ಬಿಡ್ತೀರಿ, ಆಮೇಲೆ ನಿಮಗೆ ಅಲ್ಲೆಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ. ಬಹುಶಃ ದೇಶದಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಥರದ ಒಂದು ದೊಡ್ಡ ಪ್ರತಿಭಟನೆಯನ್ನ ಇಡೀ ದೇಶದ ತುಂಬ ಮುನ್ನಡೆಸಿದರು. ಗಾಂಧೀಜಿಯ ಮುಖವನ್ನ ಇಟ್ಕೊಂಡು ಇಡೀ ದೇಶ ಅವತ್ತು ಪ್ರತಿಭಟನೆಗೆಳೆದಿತ್ತು. ಬಹುಶಃ ಕೃಷ್ಣಯ್ಯ ಅವರು ಹೇಳಿದಾಗೆ ಎಷ್ಟೋ ದಲಿತ ಪರ ಚಳುವಳಿಗಳು ಅಂಬೇಡ್ಕರ್ ಮುಖವನ್ನು ಹಿಡ್ಕೊಂಡು ಅವತ್ತು ಚಳುವಳಿಗೆ ಇಳಿದಿತ್ತು. ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಚಳುವಳಿ ಮುನ್ನಡೆಸಿದ್ರು. ಆ ನಂತರ ಜೆ ಪಿ ಮೂಮೆಂಟ್ ಬಂದಾಗ ಕೂಡ ಒಬ್ಬ ಜಯಪ್ರಕಾಶ್ ನಾರಾಯಣ್ ಇಡೀ ದೇಶದ ತುಂಬ ಅವರ ಮುಖ ಇತ್ತು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಜೆ ಪಿ ಮುಖ ಇಟ್ಕೊಂಡು ಹೋರಾಟ ಮಾಡಿದ್ರು. ತೀರಾ ಕಳೆದ ಸರ್ಕಾರ ಇದ್ದಾಗಲೂ ಕೂಡ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೂ ಕೂಡ ಕರಪ್ಷನ್ ವಿರುದ್ಧ ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲಿ ಒಬ್ಬ ಅಣ್ಣಾ ಹಜಾರೆ ಮುಖ ಇಟ್ಕೊಂಡು ಇಡೀ ದೇಶ ಹೋರಾಟ ಮಾಡಿತ್ತು. ಈ ಎಲ್ಲಾ ಹೋರಾಟಗಳಿಗೆ ಒಬ್ಬ ವ್ಯಕ್ತಿಯ ಮುಖ ಇದೆ, ಒಬ್ಬ ನಾಯಕನ ಮುಖ ಇದೆ. ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ 70 ವರ್ಷದಲ್ಲಿ ಒಬ್ಬ ಲೀಡರ್ ಇಲ್ಲದೆ ರಾಷ್ಟ್ರ ಧ್ವಜವನ್ನೇ ಲೀಡರ್ ಆಗಿಟ್ಕೊಂಡು ಹೋರಾಟ ಮಾಡಿದಂತ ಹೋರಾಟ ಯಾರಾದ್ರೂ ಇದ್ರೆ, ಇಂಡಿಯನ್ ಫ್ಲಾಗ್ ಇದರ ಹೋರಾಟದ ಚಿಹ್ನೆ ಅಂತ ಹೇಳಿ ಯಾರಾದ್ರೂ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಅದು ಈ ಹೋರಾಟ ಮಾತ್ರ, ಎನ್ ಆರ್ ಸಿ ಮತ್ತೆ ಕ್ಯಾಬ್ ನ ಹೋರಾಟ ಮಾತ್ರ ಅಂತದೊಂದು ಹೋರಾಟ, ಇದೊಂದು ಇತಿಹಾಸ ಅಂತ ಹೇಳಿದ್ರೆ, ಇವತ್ತು ಯಾರು ನೀವು ಕೇಳುವ ದಾಖಲೆಗಳು ಇಟ್ಕೊಂಡಿರೋರು ಇಲ್ಲ ಇಲ್ಲಿ. ನೀವು ಇವತ್ತೇನು ಹೇಳ್ತಿದ್ದೀರಿ, ಆಧಾರ ಸಾಕು, ಇನ್ನೊಂದು ಸಾಕು, ಮತ್ತೊಂದು ಸಾಕು, ವೋಟರ್ ಐ ಡಿ ಸಾಕು, ಈ ರೀತಿ ತಪ್ಪು ಗ್ರಹಿಕೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಬರೀ ಇಷ್ಟೇ ಅಂತಾದ್ರೆ ನಮ್ಮ ದೇಶದ ಪೌರತ್ವಕ್ಕೆ ಮಾನ ಮರ್ಯಾದೆನೇ ಇಲ್ಲ. ಹಾಗಿದ್ರೆ ನಮ್ಮ ದೇಶದ ಪೌರತ್ವ ಈ ತರ ಯಾರು ಬೇಕಾದ್ರೂ ತಗೊಳ್ಬೋದು? ಹಾಗಿದ್ರೆ ಇವತ್ತು ಪಾಕಿಸ್ತಾನದ ಹಿಂದೂಗಳು ಅಂತ ಹೇಳ್ತೀರಿ, ಹಿಂದೂ ಅಂತ ದಾಖಲೆಯನ್ನ ಪಾಕಿಸ್ತಾನದಲ್ಲಿ ಸೃಷ್ಟಿ ಮಾಡಿ ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತಕ್ಕೆ ಕಳಿಸ್ಕೊಟ್ರೆ, ನಾಳೆ ಅವರು ಬಂದು ಇಲ್ಲಿ ಯಾವುದಾದ್ರೂ ಅಪಚಾರಗಳನ್ನ ಅನಾಚಾರಗಳನ್ನ ಮಾಡಿದ್ರೆ ಹೊಣೆ ಯಾರು? ನರೇಂದ್ರ ಮೋದಿ ಹೊರ್ತಾರ ಅಥವಾ ಅಮಿತ್ ಶಾ ಹೊರ್ತಾರ? ಯಾರು ಹೊರ್ತಾರೆ ಇದನ್ನ, ಈ ಜವಾಬ್ದಾರಿಯನ್ನು ಯಾರು ಹೊರ್ತಾರೆ? ನಾಳೆ ದಿವಸ ಪುನಃ ಇದೇ ಮುಸಲ್ಮಾನರ ತಲೆಗೆ ಕಟ್ಟುವ ಪ್ರಯತ್ನವನ್ನ ಮಾಡ್ತೀರಿ ನೀವು ಮಾರ್ಕೆಟ್ಗಾಗಿ. ಆ ತರದ ಇಲ್ಲಿಯ ನಡೆ ಕೌರೆಗಳು ನಡೆದ್ರೆ ನಾಳೆ ಪುನಃ ಹೊಣೆ ಹೊರಬೇಕಾದವರು ಇದೇ ಮುಸಲ್ಮಾನ ಸಮಾಜದವರು. ಹಾಗಾಗಿ ನಿಮ್ಗೆ ಟಾರ್ಗೆಟ್ ಮಾಡಿಕೊಂಡು ನೀವು ರಾಜಕೀಯ ಮಾಡ್ತಾ ಇರೋದು, ನಿಮ್ಗೆ ಯಾವುದೇ ದೇಶಭಕ್ತಿ ಇಲ್ಲ. ಮುಸಲ್ಮಾನರನ್ನು ವಿರೋಧಿಸೋದೇ ನಿಮ್ಮ ದೇಶಭಕ್ತಿ.
ಪಾಕಿಸ್ತಾನವನ್ನ ದಿನ ಬೆಳಗತ್ತಾದ್ರೆ ಬೈಯೋದೆ ನಿಮ್ಮ ರಾಷ್ಟ್ರೀಯತೆ. ಇಷ್ಟು ಹೊರತಾಗಿ ನಿಮ್ಮ ಯಾವ ಅಜೆಂಡಗಳು ಇಲ್ಲ, ನಿಮ್ಮ ಯಾವ ಕಾರ್ಯಕ್ರಮಗಳು ಇಲ್ಲ. ಹಿಂದೂ ಸಮಾಜವನ್ನು ಕಟ್ಟುವುದಕ್ಕಾಗಿ ನೀವು ಯಾವುದೂ ಕೆಲಸಗಳು ಮಾಡಲ್ಲ. ದಲಿತರ ಮೇಲೆ ನಡೆಯುವ ಅಮಾನವೀಯ ಕ್ರೌರಿಗಳ ವಿರುದ್ಧ RSS ಎಲ್ಲಾದರೂ ಬೀದಿಗಿಳಿದಿದ್ದು, ಪ್ರತಿಭಟನೆ ಮಾಡಿದ್ದು, ಮನೆ ಮನೆ ಹೋಗಿ ಅಭಿಯಾನ ಮಾಡಿದ್ದು, ಹಿಂದೂಗಳ ಮನೆಗೆ ಹೋಗಿ ಜಾಗೃತಿ ಮೂಡಿಸಿರೋದು, ಹಿಂದೂ ಸಮಾಜೋತ್ಸವಗಳಲ್ಲಿ ಜಾಗೃತಿ ಮೂಡಿಸಿರೋದು, ಈ ರೀತಿ ಯಾವುದಾದ್ರೂ ಯಾರಾದರೂ ನೋಡಿದ್ದೀರಾ? ಯಾರಾದರೂ ಇದನ್ನು ನೋಡಿಲ್ಲ ಅಂದ್ರೆ ನಿಮ್ಮ ಹಿಂದುತ್ವ ಯಾವ್ದು? ಹಾಗಿದ್ರೆ ದಲಿತರ ಮೇಲೆ ಕ್ರೌರ್ಯ ನಡೆಯೋದು ನಿಮ್ಮ ಹಿಂದುತ್ವ, ಅದನ್ನ ನೋಡಿ ಮೌನವಾಗಿರೋದು ನಿಮ್ಮ ಹಿಂದುತ್ವ, ಅದನ್ನ ಸೈಲೆಂಟ್ ಆಗಿ ಸಮರ್ಥಿಸ್ಕೊಳ್ಳೋದು ನಿಮ್ಮ ಹಿಂದುತ್ವ. ದೇಶವನ್ನ ಚಿತ್ರ ಮಾಡುವ ಕಡೆ ಹೆಜ್ಜೆ ಹಾಕ್ತಾ ಇದ್ರಿ ನೀವು. And that fact is that we are all Indians. Our religion may be Hindu, Muslim, Sikh, Christian, Parsi, Jains, whatever it may be. We have only one address, only one name. Namakkoru Vilasam Matramevullu. That address is that last and first. Today, tomorrow and till the last week of our days, they proclaim to Narendra Modi, to Amit Shah, that we are Indians and nobody can say that we are not Indians. Nobody can. CA ಮತ್ತು ಆಂಟಿ ಸಿಎ ಎರಡು ರೀತಿ ಹೋರಾಟಗಳು ನಡೀತಿದೆ. ಆಂಟಿ ಸಿಎ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ರಿಗೂ ಗೊತ್ತು, ಇದರಿಂದ ಮುಂದಕ್ಕೆ ನಮ್ಗಾಗುವ ಪ್ರಾಬ್ಲಮ್ ಹಾಗೂ ಒಂದು ಜಾರಿಗೆ ಆಗಿರುತ್ತೆ, ಒಂದು ಕಾಯ್ದೆ ಜಾರಿಗೆ ಆಗಿತ್ತು, ಅದು ನಮ್ಗೆ ಇಷ್ಟ ಇಲ್ಲ, ನಾವು ವಿರುದ್ಧವಾದ ಹೋರಾಟ ಮಾಡ್ತೇವೆ. ದಯವಿಟ್ಟು ಸ್ನೇಹಿತರೆ ನನಗೊಂದು ಕನ್ಫ್ಯೂಷನ್ ಇದೆ, ನೀವೇ ಆನ್ಸರ್ ಕೊಟ್ಬಿಡಿ. ಪ್ರೋ ಆಕ್ಟ್ ಅಂದ್ರೆ ಪ್ರೋ ಏನು ಹೋರಾಟ ಮಾಡ್ತಿದ್ದಾರೆ? ಪ್ರೋ ಸಿಎ ಪರ ಜಾರಿಗೆ ಇರುವಂತಹ ಆಕ್ಟ್ಗೆ ಇವರು ಏನಕ್ಕೆ ಹೋರಾಟ ಮಾಡ್ತಿದ್ದಾರೆ? ಅಲ್ಲಿ ಎದೆಯಲ್ಲಿ ನಾಲ್ಕು ಅಕ್ಷರ ಎಂದವರು ಅಂತ ಹೇಳಿದವ್ರಿಗೆ ನಾಲ್ಕು ಆ ಎದೆಯಲ್ಲಿ ಏನಿದೆ ಅಂತ ಕೇಳ್ಬೋದಲ್ವಾ? ಪಂಜಾಬ ಸಿಂಧ ಗುಜರಾತ ಮರಾಠ ತಮಿಳ ಉಚ್ಚಲ ಗಂಗಾ ಹಿಂಜ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿ ತರಂಗ ತಬ ಶುಭ ನಾಮೇ ಜಾಯೇ ತಬ ಶುಭ ಆಶಿಷ ಮಾಯೇ ಜಾಯೇ ಜಯ ಜಯ ಗಾತಾ ಜನಗಣ ಮಂಗಳದಾಯಕ ಜಯ